ಅರೆಸ್ಟ್ ಮಾಡಲಾಗಿದೆ ರೇವಣ್ಣನ ಬಂಧನವಾದ ಬೆನ್ನಲ್ಲೇ ಎಚ್ ಡಿ ರೇವಣ್ಣಗೆ ಅಮಾನತು ಶಾಕ್ ಅಮಾನತು ಸಂಬಂಧಪಟ್ಟಂತೆ ಜೆ ಡಿ ಎಸ್ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ಏಕೆಂದರೆ ಇನ್ನೂ ಇದನ್ನ ಡಿಫೈನ್ ಮಾಡ್ಕೊಳ್ತಾ ಹೋದ್ರೆ ಪಕ್ಷಕ್ಕೆ ಡ್ಯಾಮೇಜು ಯಾಕೆಂದ್ರೆ ಇದು ಅದ ಏನ್ ಬರುತ್ತೋ ರಿಪೋರ್ಟ್ ಯಾವಾಗ ತನಿಖೆ ಆಗಿ ಏನು ಫೈನಲ್ ರಿಪೋರ್ಟ್ ಬರುತ್ತೋ ಅದು ಸೆಕೆಂಡ್ರಿ ಬಟ್ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಬೇಕಲ್ಲ ಆರಂಭದಲ್ಲಿ ಶಾಸಕರಾದ ಸಮೃದ್ಧಿ ಮಂಜುನಾಥ ಚಣಗೌಡ ಕಂದಕೂರ ಇವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ಕೊಂಡಿದ್ರು ಅದ್ ಆಕ್ಚುಲಿ ಕರೆಕ್ಟ್ ಇರುವಂತ ಹತ್ತೊಂಬತ್ತು ಶಾಸಕರ ಪೈಕಿ ಹದಿನೇಳು ಜನರ ಮನಸ್ಥಿತಿ ಇದೇ ರೀತಿಯಾಗಿತ್ತು ಬಂಧನವಾದ ಬೆನ್ನಲ್ಲೇ ಅಮಾನತಿಗೆ ಸಂಬಂಧಪಟ್ಟಂತೆ ಜೆ ಡಿ ಎಸ್ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಇನ್ನೂ ಯಾವ ಮುಖ ಇಟ್ಕೊಂಡು ಅಮಾನತು ಮಾಡಿದಲೇ ಇಟ್ಕೊಳಕ್ಕಾಗುತ್ತೆ ಉಚ್ಚಾಟನೆ ಆಗಿಲ್ಲ ಅಮಾನತ ಆಗಿದೆ ಆ ವಿಕೃತ ಕಾಮಿಯನ್ನ ಕೂಡ ಅಷ್ಟೇ ಅಮಾನತು ಮಾಡಲಾಗಿತ್ತು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಚಿದಾನಂದ್ ಪಟೇಲ್ ದೇವೇಗೌಡರು ಮಣ್ಣಿನ ಮಗ ರಾಜ್ಯದ ಏಕೈಕ ಪ್ರಧಾನಮಂತ್ರಿ ಹುದ್ದೆಗೇರಿದಂತಹ ಒಂದು ಗೌರವ ಅದೆಲ್ಲವನ್ನೂ ಕೂಡ ಇವತ್ತು ನೋಡ್ತಾ ಇದ್ವಿ ದೇವೇಗೌಡರ ನಿವಾಸ ಎಂಥ ಶಕ್ತಿ ಕೇಂದ್ರ ಆಗಿತ್ತು ಎಂತೆಂಥ ದೊಡ್ಡ ದೊಡ್ಡ ನಾಯಕರೆಲ್ಲರೂ ಕೂಡ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಇದ್ರು ಅಳಿವು ಉಳಿವಿನ ಪ್ರಶ್ನೆ ಇತ್ತು ಸಾಕಷ್ಟು ಜನ ನಾಯಕರಿಗೆ ಆದರೆ ಇವತ್ತು ಅದೇ ನಿವಾಸದಲ್ಲಿ ಅವರ ಮಗನನ್ನು ಬಂಧಿಸ್ತಾರೆ ಅಂದರೆ ಒಂದು ರೀತಿಯಾಗಿ ದೊಡ್ಡ ಮುಜುಗರವನ್ನು ಅನುಭವಿಸುವಂಥ ಪರಿಸ್ಥಿತಿ ಈಗ ರೇವಣನ್ನ ಅರೆಸ್ಟ್ ಮಾಡಿಕೊಂಡು ಎಸ್ ಐ ಟಿ ಕರ್ಕೊಂಡು ಹೋಗಿರುವಂಥದ್ದು ಅವರನ್ನ ಉಚ್ ಅಂದರೆ ಅಮಾನತು ಮಾಡುವಂಥ ಸಾಧ್ಯತೆಯ ಬಗ್ಗೆ ಚರ್ಚೆ ಆಗ್ತಾ ಇದೆಯಂತೆ ಏನು ಅಪ್ಡೇಟ್ ಸಿಗ್ತಾ ಇದೆ ಪೃಥ್ವಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಈ ದೇಶದ ಪ್ರಧಾನಿಯಾದ ಆದ ಕೂಡಲೇ ಕನ್ನಡಿಗೊಬ್ಬ ಪ್ರಧಾನಿಯಾದ ಅಂತೇಳಿ ಇತಿಹಾಸದ ಪುಟಗಳಲ್ಲಿ ಸ್ವರ್ಣಾಕ್ಷರಗಳಿಂದ ಬರೆದಿಡುವಂಥ ದಿನವಾಯಿತು ಇದೀಗ ಅದೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರವರಿಗೆ ಅವರ ರಾಜಕೀಯ ಇತಿಹಾಸ ಅರವತ್ತೊಂದು ವರ್ಷಗಳ ಇತಿಹಾಸದಲ್ಲಿ ಇದು ಕಪ್ಪು ಚುಕ್ಕೆ ದಿನ ಅಂತ ಹೇಳಿದ್ರು ತಪ್ಪಾಗಲಾರ್ದು ಒಂಥರ ಇದು ದೇವೇಗೌಡರ ಕುಟುಂಬಕ್ಕೆ ಬ್ಲ್ಯಾಕ್ ಡೇ ಅಂತ ಹೇಳಿದ್ರು ತಪ್ಪಾಗಲಾರ್ದು ಯಾಕಂತ ಹೇಳಿದರೆ ಕರ್ನಾಟಕದಲ್ಲಿ ಸಾಮಾಜಿಕ ಅಧಿಕಾರ ಮತ್ತು ರಾಜಕೀಯ ಅಧಿಕಾರವನ್ನು ಹೊಂದಿರತಕ್ಕಂಥ ಅತಿದೊಡ್ಡ ಏಕೈಕ ಕುಟುಂಬ ಅಂತ ಹೇಳಿದ್ರೆ ಅದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕುಟುಂಬ ಅವರ ಕುಟುಂಬದ ಹಿರಿಯ ಮಗ ಆಗಿರ್ತಕ್ಕಂಥ ಎಚ್ ಡಿ ರೇವಣ್ಣ ಬಂಧನ ಆಗಿರುವಂಥದ್ದು ಅದು ಮಾಜಿ ಪ್ರಧಾನ ಎಚ್ ಡಿ ದೇವೇಂದ್ರ ದೇವ ದೇವೇಗೌಡರ ನೀಲಿಗಣ್ಣಿನ ಮಗ ಆಗಿರ್ತಕ್ಕಂಥ ಎಚ್ ಡಿ ದೇವೇಂದ್ರ ಬಂಧನ ಬಹುಶಃ ಅವರ ಕುಟುಂಬಕ್ಕೆ ಇದು ಅತಿ ದೊಡ್ಡ ಆಘಾತ ಅಂತ ಹೇಳಿದ್ರು ತಪ್ಪಾಗಲಾರ್ದು ಮತ್ತೊಂದು ಕಡೆ ಯಾರು ಅಂತ ಕರೀತಾರೆ ಆ ಕಲ್ಪಿಟ್ಟು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ನಿವಾಸದಲ್ಲಿ ಇದ್ದಿದ್ದು ಕೂಡ ಎಲ್ಲ ಒಂದು ಕಡೆ ಅದು ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಇಮೇಜಿಗೆ ಕೂಡ ಧಕ್ಕೆ ಆಗುವಂಥ ದಿನ ಅಂತಲೇ ಹೇಳಲಾಗ್ತದೆ ಯಾಕಂತ ಹೇಳಿದ್ರೆ ಸ ಆರೋಪಿತರು ಯಾರಿದ್ದಾರೆ ಆರೋಪಿತರನ್ನ ಎಸ್ ಐ ಟಿ ಅವ್ರನ್ನ ಬಂಧನಕ್ಕಾಗಿ ಹುಡುಕಾಡ್ತಿದ್ರು ಮತ್ತು ಒಂದು ಕಡೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅವರಿಗೆ ಏನು ಬೇಲ್ ಕೂಡ ಕ್ಯಾನ್ಸಲ್ ಆಯಿತು ಮತ್ತೊಂದು ಕಡೆ ಎಸ್ ಐ ಟಿ ಪೊಲೀಸ್ ಅಧಿಕಾರಿಗಳು ಹುಡುಕ್ತಾ ಇದ್ರು ಇಂಥ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ನಿವಾಸಕ್ಕೆ ಹೋಗ್ತಾರೆ ಆ ನಿವಾಸದಲ್ಲಿ ಕಲ್ಪಿಟ್ಟಾಗಿರ್ತಕ್ಕಂಥ ಅವರ ಪುತ್ರ ಆಗಿರ್ತಕ್ಕಂಥ ಎಚ್ ಡಿ ರೇವಣ್ಣ ಇರುವಂಥದ್ದು ಹಾಗಾಗಿ ಇಲ್ಲೊಂದು ಕಡೆ ದೇವೇಗೌಡರ ಮನೆಯಲ್ಲೇ ಕಲ್ಪಿಟ್ಟಿದ್ದರು ಇರುವಂಥದ್ದು ಕೂಡ ಸಮಾಜಕ್ಕೆ ಬೇರೆ ರೀತಿಯ ಸಂದೇಶ ರವಾನೆ ಆ ಮುಖಾಂತರ ಇದು ಹೈ ಪ್ರೊಫೈಲ್ ಅನ್ನುವ ಕೇಸು ಕೇಸು ಎನ್ನುವು ಚರ್ಚೆ ಆಗ್ತಿತ್ತು ಈ ಚರ್ಚೆ ನಡುವೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮನೆಯಲ್ಲಿ ರೇವಣ್ಣ ಇದ್ದಿದ್ದು ಕೂಡ ಮತ್ತಷ್ಟು ಚರ್ಚೆಗೆ ಗ್ರಾಸ್ ಆಗಿರುವಂಥದ್ದು ಇದರ ಬೆನ್ನಲ್ಲೇ ಇದೀಗ ಪ್ರಜ್ವಲ್ ರೇವಣ್ಣರವರು ಕೂಡ ಸ್ವತಃ ಅವರೇ ಸರಣಾಗುವ ಈಗಾಗಲೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪ್ರಜ್ವಲ್ ರೇವಣ್ಣರವರಿಗೆ ಬೇರೆಗಳ ಬೇರೆ ಜನರ ಮುಖಾಂತರ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ ಪ್ರಜ್ವಲ್ ರೇವಣ್ಣ ಸದ್ಯ ಇದೀಗ ದುಬೈನಲ್ಲಿ ಇರ್ತಕ್ಕಂಥದ್ದು ಇನ್ನೇನು ಎರಡು ಅಥವಾ ಮೂರು ದಿನಗಳಲ್ಲಿ ಕರ್ನಾಟಕಕ್ಕೆ ಆಗಮಿಸಿಕೊಂಡು ಅವರೇ ಶರಣಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಆದರೆ ಶರಣಾಗುವ ಮೊದಲೇ ಈಗಾಗಲೇ ಲುಕೌಟ್ ನೋಟಿಸ್ ಹೊರಡಿಸಿದ್ರಿಂದ ಅವ್ರನ್ನ ಪೊಲೀಸರು ಬಂಧಿಸುವುದು ಬಹುತೇಕ ಆಗಿರುವಂಥದ್ದು ಆದರೆ ಈ ಎಲ್ಲ ಬೆಳವಣಿಗೆ ನಡುವೆ ಎಲ್ಲೊಂದು ಕಡೆ ಪ್ರಜ್ವಲ್ ರೇವಣ್ರವರನ್ನ ಉಚ್ಚಾಟನೆ ಮಾಡ್ತಾರೆ ಅಂದ್ಕೊಂಡಾಯಿತು ಅಲ್ಲೂ ಕೂಡ ಜಾಣ ಹೆಜ್ಜೆಯನ್ನು ಇಟ್ಟರು ಅಲ್ಲಿ ಕೇವಲ ಅಮಾನತು ಅನ್ನೋ ಒಂದು ಆದೇಶವನ್ನು ಮಾತ್ರ ಮಾಡಿದರು ಅಲ್ಲದೆ ಎಚ್ ಡಿ ರೇವಣ್ರವರನ್ನು ಕೂಡ ಅಮಾನತು ಮಾಡಬೇಕಂತ ಹೇಳಿ ಅವರದೇ ಶಾಸಕರಾಗಿರ್ತಕ್ಕಂಥ ಶರಣಗೌಡ ಕಂದಕೂರು ಮತ್ತು ಸಮೃದ್ಧಿ ಮಂಜುನಾಥ್ರವರು ಆಗ್ರಹವನ್ನು ಮಾಡಿದರು ಇದೀಗ ಎಚ್ ಡಿ ರೇವಣ್ರವರನ್ನ ಬಂಧನ ಮಾಡಲಾಗಿದೆ ಹಾಗಾಗಿ ಎಚ್ ಡಿ ರೇವಣ್ರವರನ್ನ ನಾಳೆ ಅವರನ್ನ ಪಕ್ಷದಿಂದ ಅಮಾನತು ಮಾಡಲಿಕ್ಕೆ ತೀರ್ಮಾನ ತೆಗೆದುಕೊಳ್ಳಲಾಗುತ್ತಿದೆ ಅಂತ ಹೇಳಲಾಗ್ತದೆ ಈಗಾಗಲೇ ಜೆಡಿಎಸ್ನ ಕೋರ್ ಕಮಿಟಿಯ ಸದಸ್ಯರು ಈಗ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಜೊತೆ ಚರ್ಚೆಯನ್ನು ನಡೆಸಿರುವಂತದ್ದು ಈ ಸಮಾಲೋಚನೆಯಲ್ಲಿ ಎಚ್ ಡಿ ರೇವಣ್ರವರನ್ನ ಅಮಾನತು ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು ಯಾಕಂತ ಹೇಳಿದ್ರೆ ಈಗಾಗಲೇ ಜೆಡಿಎಸ್ ಕೇವಲ ರಾಜ್ಯದ ಪ್ರಾದೇಶಿಕ ಪಕ್ಷ ಆಗಿರ್ಬೋದು ಆದರೆ ದೇಶದ ಅತಿದೊಡ್ಡ ಪಕ್ಷ ಆಗಿರತಕ್ಕಂಥ ಭಾರತೀಯ ಜನತಾ ಪಕ್ಷದ ಜೊತೆ ಇರತಕ್ಕಂಥದ್ದು ಎನ್ಡಿಎ ಜೊತೆ ಇರೋದ್ರಿಂದ ಜೆಡಿಎಸ್ನ ಇಮೇಜ್ ಕೂಡ ಇಲ್ಲಿ ಮುಖ್ಯ ಆಗಿರುವಂಥದ್ದು ಹಾಗಾಗಿ ಎಚ್ ಡಿ ರೇವಣ್ಣರವರನ್ನ ಪಕ್ಷದಿಂದ ಅಮಾನತು ಮಾಡಲಿಕ್ಕೆ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಯಾವುದೇ ಗಳಿಗೆ ಕೂಡ ಅಮಾನತು ಆದೇಶ ಹೊರಬೀಳುವ ಸಾಧ್ಯತೆ ಇರುವಂಥದ್ದು ಪೃಥ್ವಿ ಪಟೇಲ್ರ ನೀವು ಹೇಳ್ತಾ ಇದ್ರಿ ನೋಡ್ತಾ ಇದ್ದೆ ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇದ್ವಲ್ಲ ಆಗಲೇ ಹೇಳ್ತಾ ಇದ್ದೆ ರಾಜ್ಯದ ಶಕ್ತಿ ಕೇಂದ್ರಗಳ ಮನೆಗಳ ಪೈಕಿ ಇದೊಂದು ಅಗ್ರಗಣ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಂಥ ನಿವಾಸಕ್ಕೆ ಬಂದು ಅಲ್ಲೆಲ್ಲೋ ಔತ್ಕೊಂಡು ಕೂತ್ಕೊಂಡು ಅಲ್ಲಿ ಎಲ್ಲೋ ದೇವೇಗೌಡರ ನಿವಾಸದಲ್ಲಿ ಈ ರೀತಿಯಾದಂಥ ಡೆವಲಪ್ಮೆಂಟ್ಸ್ಗಳಾಗುತ್ತೆ ಅನ್ನೋದು ಬೇಕಿತ್ತ ಇದು ಈ ಹೈಡ್ರಾಮಾ ಆ ದೇವೇಗೌಡರ ನಿವಾಸದಲ್ಲಿ ಆಗುವಂಥದ್ದು ಬೇರೆ ಎಲ್ಲೋ ಅವ್ರ ನಿವಾಸ ಇತ್ತು ಅಲ್ಲೆಲ್ಲಾದ್ರೂ ಹೋಗಿದ್ದಿದ್ರು ಕೂಡ ಇಷ್ಟೊಂದೆಲ್ಲ ಚರ್ಚೆ ಆಗ್ತಿರ್ಲಿಲ್ವೇನೋ ತನ್ನ ತಂದೆಯ ಮುಜುಗರವನ್ನ ಮಗನೇ ತಂದಿರ್ತಾ ಇದ್ದಾರಲ್ಲ ಹೋಗಿ ಬಂದು ಅಂತ ಆಫ್ಕೋರ್ಸ್ ಪೃಥ್ವಿ ತೊಂಬತ್ತೆರಡು ವರ್ಷದ ವೃದ್ಧ ಜೀವ ಎಚ್ ಡಿ ದೇವಿಯವರಿಗೆ ಎಷ್ಟು ನೋವಾಗಿರ್ಬೋದು ಅನ್ನೋದನ್ನು ಕೂಡ ಊಹೆ ಮಾಡಿ ಯಾಕಂತ ಹೇಳಿದ್ರೆ ಈಗಾಗಲೇ ಅವರಿಗೆ ಇವತ್ತು ಆರೋಗ್ಯದಲ್ಲಿ ವ್ಯತ್ಯಾಗಿರುವಂಥದ್ದು ಅವರ ನಿವಾಸಕ್ಕೆ ಅವರ ಕುಟುಂಬಸ್ಥ ವೈದ್ಯರು ಕೂಡ ಪದೇ ಪದೇ ಬಂದು ಹೋಗ್ತಿರುವಂಥದ್ದು ಅಷ್ಟೇ ಅವರ ಕುಟುಂಬದ ಹಿರಿಯ ಹಳಿಯಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಕೂಡ ನಿನ್ನೆ ಬಂದು ಅವರ ಆರೋಗ್ಯ ತಪಾಸಣೆ ಮಾಡಿರುವಂಥ ಕಳೆದ ಎರಡು ದಿನಗಳಿಂದಲೂ ಮಾಜಿ ಪ್ರಧಾನ ಎಚ್ ಡಿ ದೇವೇಗೌಡರು ಈ ನೋವಿನಿಂದ ಆಘಾತಕ್ಕೆ ಒಳಗಾಗಿ ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂಥದ್ದು ಜೊತೆಗೆ ಅವರ ಪತ್ನಿ ಚೆನ್ನಮ್ಮ ಕೂಡ ಈ ನೋವಿನಿಂದ ಹೊರಬರಲಾಗ್ತಿಲ್ಲ ಅಂತ ಹೇಳಲಾಗ್ತದೆ ಇದರ ಬೆನ್ನಲ್ಲೇ ಎಚ್ ಡಿ ರೇವಣ್ಣವರು ಬಹುಶಃ ದೇವೇಗೌಡ ಕರೆದಿದ್ರು ಕೂಡ ಎಚ್ ಡಿ ರೇವಣ್ರೆ ಇಲ್ಲೊಂದು ಕಡೆ ಮಾಜಿ ಪ್ರಧಾನಿ ಮನೆ ಹಾಗಾಗಿ ಮಾಜಿ ಪ್ರಧಾನಿ ಮನೆಯನ್ನು ಯಾರು ಶೋಧ ಮಾಡಲ್ಲ ಎಂಬ ಒಂದು ನಂಬಿಕೆಯಿಂದ ಆ ಮನೆಗೆ ಇವರೇ ಹೋಗಿದ್ರು ಅನ್ನೋದು ಕೂಡ ಮಾಹಿತಿ ಕೂಡ ಕೇಳಿ ಬರ್ತಿರುವಂಥದ್ದು ಹಾಗಾಗಿ ಎಚ್ ಡಿ ರೇವಣ್ಣರವರೇ ಸ್ವತಃ ದೇವೇಗೌಡರ ಮನೆಗೆ ಹೋದ್ರು ಅನ್ನೋ ಒಂದು ಮಾತು ಕೂಡ ಕೇಳಿ ಅಂತ ಆದ್ರೆ ಹೋದರೂ ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಒಬ್ಬ ಕಲ್ಪಿಟ್ಟು ಆರೋಪಿತರನ್ನು ತಮ್ಮ ಮನೆಯಲ್ಲಿ ಇಟ್ಕೋಬಾರ್ದಿತ್ತು ಅನ್ನೋ ಒಂದು ಮಾತು ಕೂಡ ಕೇಳಿ ಅಂತ ಆದರೆ ಕೆಲವೊಂದು ಕಡೆ ದೇವೇಗೌಡರ ಅರವತ್ತೊಂದು ವರ್ಷದ ರಾಜಕೀಯ ಜೀವನದಲ್ಲಿ ರಾಜಕೀಯ ಹೋರಾಟದ ಜೀವನದಲ್ಲಿ ಇದೊಂದು ಕಪ್ಪು ಚುಕ್ಕೆ ಅಂತಲೇ ಹೇಳಲಾಗ್ತಿದೆ ನಾನು ಒಂದು ಮಾತನ್ನು ಹೇಳಿದೆ ಅವರು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ದೇಶದ ಪ್ರಧಾನಿಯಾದ ಸಂದರ್ಭದಲ್ಲಿ ಇತಿಹಾಸದ ಪುಟಕ್ಕೆ ಸೇರಿದ್ರು ಆದರೆ ಅದೇ ಇತಿಹಾಸದ ಪುಟ ಇವತ್ತು ಅವರ ರಾಜಕೀಯ ಇತಿಹಾಸಕ್ಕೆ ಕಪ್ಪು ಚುಕ್ಕಿಯಾಗಿ ಬ್ಲ್ಯಾಕ್ ಡೇ ಆಗಿ ಪರಿಣಮಿಸಿರುವುದು ಅದು ರಾಜಕೀಯ ದುರಂತ ಅಂತ ಹೇಳಿದ್ರು ತಪ್ಪಾಗ್ಲಾರದು ಪೃಥ್ವಿ ಓಕೆ ಧನ್ಯವಾದ ಚಿದಾಂತ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ